ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಈ ಥರ ಸಣ್ಣದು ಕ್ರಿಸ್ಟಲ್ ಬೀಡು ಯೂಸ್ ಮಾಡಿಕೊಂಡು ಒಂದು ಫ್ಲವರ್ ಪ್ಯಾಟರ್ನ್ ಹೇಳ್ಕೊಡ್ತೀನಿ. ಅದು ನೀವು ಬ್ಲೌಸ್ಗೂ ಹಾಕೋಬೋದು, ಸಾರಿ ಸ್ಲೀವ್ಸ್ಗೆ, ಬ್ಲೌಸ್ ಸ್ಲೀವ್ಸ್, ಆಮೇಲೆ ಚುಡಿದಾರ್ ಸ್ಲೀವ್ಸ್, ಬಾರ್ಡರ್, ಸ್ಯಾರೀಸ್ ಯಾವುದಕ್ಕೂ ಅದನ್ನು ನೀವು ಹಾಕ್ಬೋದು. ನಾನು ಹೇಳ್ಕೊಡ್ತಾ ಹೋಗ್ತೀನಿ, ಅದರಲ್ಲಿ ಹೇಗೆ ವೇರಿಯೇಷನ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಫುಲ್ ವಿಡಿಯೋ ನೋಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ನು ಮತ್ತು ಆಲ್ ಆಪ್ಷನ್ ಅಂತ ಬರುತ್ತೆ, ಅದನ್ನು ನೀವು ಒತ್ತಿದ್ರೆ ನಿಮಗೆ ನಾನು ಹೊಸ ಡಿಸೈನ್ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಇದಕ್ಕೆ 4 ಎಳೆ ದಾರ ತೊಗೊಂಡಿದ್ದೀನಿ ನಾನು. ಈ ಥರ ಬರೀ ಕ್ರಿಸ್ಟಲ್ ಬೀಡ್ಸು, ಕ್ರಿಸ್ಟಲ್ ಬೀಡು ನೀವು ಯಾವ ಕಲರನ್ನು ತೊಗೋಬೋದು. ಇದು ಈ ಥರ ಫಸ್ಟು ರಚ್ಚಿಚ್ಕೋಬೇಕು. ಇದರೊಳಗೆ ನಾನು ಹೇಳ್ದಂಗೆ 4 ಎಳೆ ನಾವು ಮಾಡ್ಕೊಂಡಿರೋದು. ಸೊ 2 ಎಳೆಗೆ ಕರೆಕ್ಟಾಗಿ ಬಂದು ಕ್ಲೀನಾಗಿ ನಾಟ್ ಹಿಂದೆ ಹೋಗಿ ಟೈಟಾಗಿ ಕೂತ್ಕೊಳ್ಳೋಂಗೆ ಇದು ಮಾಡ್ಕೊಳ್ಳಿ. ಒಂದು ಕ್ರಿಸ್ಟಲ್ ತೊಗೊಳ್ಳೋಣ ಈ ಥರ. ಒಂದು ಬೀಡ್ ತೊಗೊಂಡು ಕ್ರಿಸ್ಟಲ್ಲು, ಯಾವುದನ್ನು ಸೈಜ್ ತೊಗೋಬೋದು, ಯಾವುದನ್ನು ಕಲರ್ ತೊಗೋಬೋದು ನೋಡಿ. ಈ ಥರ ಸೀರೆಗೆ ಹತ್ತಿರ ತೊಗೊಂಡು ಬೀಡನ್ನ ಕೈಯಲ್ಲಿ ದಾರ ಹಿಂಗಿಟ್ಕೊಂಡು ಈ ಬೀಡಷ್ಟು ಇದು ಸುಮಾರಾಗಿ ಎಷ್ಟು ಬರುತ್ತೆ ನೋಡ್ಕೊಂಡು ಡಿಸ್ಟೆನ್ಸ್ ಬೀಡು, ಅದೇ ಡಿಸ್ಟೆನ್ಸಿಗೆ ಒಂದು ಈ ಥರ ಲಾಕ್ ಮಾಡ್ಕೊಳ್ಳೋಣ. ಬೀಡು ಎಷ್ಟಿದೆಯೋ ಅಷ್ಟಕ್ಕೆ ಬರಬೇಕು ಲಾಕು, ಈ ಥರ ಟೈಟಾಗಿ. ಮತ್ತು ನೋಡಿ ಇದರಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ತಿರ್ಗಾನು ಈ ಥರ ಬೀಡ್ ಒಳಗೆ ಹೋಗ್ಬೇಕು ಸೂಜಿ ಹೇಳ್ಕೊಳ್ಳೋಣ ಪೂರ್ತಿ ಹೇಳ್ಕೊಂಡು. ಮತ್ತು ಇವಾಗ ಟೈಟಾಗಿ ಹೇಳ್ಕೊಳ್ಳಿ, 5 ಬೀಡ್ಸ್ ಹಾಕ್ಕೊಳ್ಳಿ. ಈಗ 1 ಬೀಡ್ ಹಾಕ್ಕೊಂಡಿದ್ವಿ, ಈ ಥರ 5 ಬೀಡ್ಸ್ ಹಾಕ್ಕೊಳ್ಳಿ ಹೇಳ್ಕೊಳ್ಳಿ. ಕ್ಲೋಸಾಗಿ ಪೂರ್ತಿ ಕ್ಲೋಸಾಗಿ ಹಿಂಗೆ ಹೇಳ್ಕೊಂಡು ಈ ಥರ ಹೇಳ್ಕೊಂಡು ಈ ಫಸ್ಟ್ ಬೀಡ್ ಇದೆಯಲ್ಲ, ನಾವು ಫಸ್ಟ್ ಇವಾಗ ಬಂದಿದ್ವಲ್ಲ, ಸಾರಿ ಸ್ವಲ್ಪ ಹುಷಾರಿಲ್ಲ, ಗಂಟ್ಲು ಇದಾಗ್ತಾ ಇದೆ. ಈ ಫಸ್ಟ್ ಬೀಡ್ಗೆ ಸೂಜಿಲಿ ಅದೇ ಥರ ಈ ಸೈಡ್ ಹಿಂಗೆ ಬಂದಿದ್ದಂಗೆ ರೈಟಿಂದ ಲೆಫ್ಟಿಗೆ ಸೂಜಿ ಪಾಸ್ ಮಾಡಬೇಕು ನೋಡಿ. ನಿಧಾನಕ್ಕೆ ಹೇಳ್ಕೊಳ್ರಿ, ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಇಲ್ಲೇ ಪಕ್ಕದಲ್ಲೇ ಈ ಥರ ಎಳ್ಕೋಬೇಕು ನೋಡಿ. ಭಾಳ ಟೈಟಾಗಿ ಕೂತ್ಕೊಳ್ಳುತ್ತೆ ಮತ್ತು ನಿಮಗೆ ಹ್ಯಾಂಗ್ ಆಗೋದೂ ಇಲ್ಲ, ತುಂಬ ಸ್ಟಿಫ್ ಆಗಿರುತ್ತೆ. ಇಲ್ಲಿ ಹಿಂದ್ಗಡೆ ನೀವು ಒಂದು ಸರಿ ಈ ಥರ ಮಾಡಿ ಒಂದೆರಡು ಸರಿ ಲಾಕ್ ಮಾಡಿ ಕಟ್ ಮಾಡ್ಕೊಳ್ಳಿ ಈ ಥರ ನೋಡಿ. ಇನ್ನೊಂದು ಸರಿ ತೋರಿಸ್ತೀನಿ. ಇದು ಗ್ಯಾಪು ಒಂದೇ ಬೆರಳು ತೊಗೊಂಡಿದ್ದೀನಿ ನಾನು, ತಮ್ಮ ಜಾಸ್ತಿ ಆಗೋಗುತ್ತೆ ಡಿಸ್ಟೆನ್ಸು. ಸೊ ಇಷ್ಟೇ ಸಾಕು. ಒಂದು ನಾಟ್ ಹಾಕ್ಕೊಂಡು ಮಧ್ಯಕ್ಕೆ ಈ ಎಕ್ಸ್ಟ್ರಾ ಬಂದಿದ್ರೆ ನಾಟಲ್ಲಿ ಕಟ್ ಮಾಡ್ಕೊಳ್ಳಿ. ಎಳ್ಕೊಳ್ಳೋವಾಗ ನಾಟ್ ಹಿಂದೆ ಹೋಗೋಂಗೆ ಮಾಡ್ಕೋಬೇಕು. ಈಗ 1 ಕ್ರಿಸ್ಟಲ್ ತೊಗೊಳ್ಳೋಣ. ನೋಡಿ 1 ಕ್ರಿಸ್ಟಲ್ ತೊಗೊಂಡು ಕ್ರಿಸ್ಟಲ್ಗೆ ಗ್ಯಾಪ್ ಎಷ್ಟು ಬೇಕೋ ಅಷ್ಟಕ್ಕೆ ನೀವು
ತುದಿಗೆ ಮಾಡ್ಕೋಬೇಕು. ನೀವು ಝಿಗ್ಝಾಗ್ ಮಾಡ್ಕೊಂಡಿದ್ರೆ ಹಿಂಗೆ ಸೂಜಿ ಪಾಸ್ ಮಾಡಿಬಿಟ್ಟು ನೋಡಿ ಲಾಕ್ ಆಯಿತು. ಈಗ ಇದೇ ಥರ ನೀಡಲ್ ಪಾಸ್ ಮಾಡ್ಕೊಳ್ಳಿ ರೈಟ್ ಟು ಲೆಫ್ಟ್. ಇವಾಗ 5 ಬೀಡ್ ಹಾಕ್ಕೊಳ್ಳಿ. ಕ್ರಿಸ್ಟಲಲ್ಲಿ ಹಾಕ್ಕೊಂಡ್ರೆ ಶೈನ್ ಹೊಡಿಯುತ್ತೆ. ನೀವು ಬರೀ ಮೆಟಲ್ ಬೀಡಲ್ಲು ಮಾಡ್ಕೋಬೋದು, ತುಂಬ ಡಲ್ ಅನಿಸುತ್ತೆ. ಈ ಥರ 5 ಬೀಡ್ ಹಾಕ್ಕೊಂಡು ಹತ್ತಿರ ಇಟ್ಕೊಂಡು ಫುಲ್ ಎಳ್ಕೊಳ್ಳಿ ಹತ್ತಿರಕ್ಕೆ. ಫಸ್ಟ್ ಬೀಡಲ್ಲಿ ಒಂದೇ ಬೀಡ್, ಫಸ್ಟ್ ಬೀಡಿಗೆ ಮಾತ್ರ ಸೂಜಿಲಿ ಬರಬೇಕು. ಇಲ್ಲಿ ಲೂಸ್ ಬಿಡಬೇಡಿ, ಹಿಂಗೆ ಇಟ್ಕೊಂಡು ಟೈಟಾಗಿ ದಾರ ಬಿಟ್ಟರೆ ಟೈಟ್ ಆಗುತ್ತೆ. ಸೊ ಹಿಂದಕ್ಕೆ ಹೋಗ್ಬಿಟ್ಟು ಇದನ್ನು ಒಂದು ಸರಿ ಇಲ್ಲ ಎರಡು ಸರಿ ನಾಟ್ ಹಾಕಿ ಸೆಕ್ಯೂರ್ ಮಾಡಿ ಈ ಥರ ಬರುತ್ತೆ. ಇನ್ನೊಂದಷ್ಟು ಉದ್ದ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ನೋಡೋಣ. ನೋಡಿ ಈ ಥರ ಕಾಣುತ್ತೆ. ಇದು ನೀವು ನಾ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಸ್ಲೀವ್ಸ್ಗೆಲ್ಲ ಹಾಕ್ಕೋಬೋದು, ದುಪ್ಪಟ್ಟ ಬಾರ್ಡ್ರಿಗೆ ಹಾಕ್ಕೋಬೋದು. ಸಪೋಸ್ ನೀವು ಈ ಥರ ನೆಕ್ಕಿಗೆ ಹಾಕ್ಕೋಬೇಕು ಅಂದರೆ ಎಂಬ್ರಾಯ್ಡ್ರಿ ಫ್ರೇಮ್ ಹಾಕ್ಕೊಂಬಿಟ್ಟು 6 ಬೀಡ್ಸ್ ತೊಗೊಂಡು ಒಂದೇ ಸರಿ ಸೂಜಿಲಿ ಅದಕ್ಕೆ ಇದೇ ಥರ ನೆಕ್ಕಿಗೆ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಇಲ್ಲಿ ಬರುತ್ತೆ ನೆಕ್ಕಿಗೆ ಮೇಲೆ. ಸಪೋಸ್ ಇದನ್ನು ನೀವು ಹಿಂಗೆ ಮಾಡ್ಕೋಬೋದು, ಇದೇ ನೆಕ್ ಅಂದ್ಕೊಳ್ಳಿ, ಇದೇ ಥರನೇ ಹಾಕ್ಕೊಂಡು ಹೋಗ್ಬೋದು ಎಡ್ಜಿಗೆ. ತುಂಬ ಚೆನ್ನಾಗಿ ಕಾಣುತ್ತೆ ಇದು ಡಿಸೈನು. ಮಧ್ಯದಲ್ಲಿ ಏನೂ ಬೇಡ, ಇದೇ ಚೆನ್ನಾಗಿ ಕಾಣುತ್ತೆ. ಸೊ ನಿಮಗಿಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಇನ್ನೂ ತುಂಬ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಫ್ರೆಂಡ್ಸ್. ಇನ್ನೂ ನೆಕ್ಸ್ಟ್ ಡಿಸೈನಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ, ಬೈ ಬಾಯ್.